ಆರಂಭಿಕ ದಿನಗಳಲ್ಲಿ ಕೊಹ್ಲಿ ವಿಷಯದಲ್ಲಿ ಕೋಪಿಷ್ಠ, ಟೀಮ್ನ ಹೇಗೆ ನಡೆಸ್ಕೊಂಡು ಹೋಗ್ತಾರೆ, ಈ ತರದೆಲ್ಲ ಪ್ರಶ್ನೆಗಳು ಬರ್ತಿತ್ತಲ್ಲ ಸರ್. ಸಾವಿರ ಬರ್ಬೋದು ಹಂಗನ್ಬಿಟ್ಟು ಅದಕ್ಕೂ ಕ್ರಿಕೆಟ್ಗೂ ಏನ್ ಸಂಬಂಧ? ಕ್ರಮೇಣ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಅದನ್ನ ಅವ್ರು ಬದಲಾಯಿಸ್ಕೊಂಡ್ರ ಅಂತ. ಬದಲಾಯಿಸ್ಕೊಂಡ್ರೋ ಬದಲಾಯಿಸ್ಕೊಳ್ಳಿಲ್ವೋ, ಅವ್ರ ಆಟ ಅವ್ರು ಆಡಿದ್ದಾರೆ, ದಿ ರಿಸಲ್ಟ್ಸು ತೋರಿಸತ್ತೆ ಅಷ್ಟೇ. ಅಲ್ಟಿಮೇಟ್ಲಿ ಸಕ್ಸಸ್ ಏನು ಅನ್ನೋದನ್ನ ಕೇಳ್ತಾರೆ. ಏನು ಅನ್ನೋದನ್ನ ಕೇಳ್ತಾರೆ ಅವನು. ಯಾವನ ಕೋತಿ ಭಿಕ್ಷಕರ ದೇಶದಲ್ಲಿ ಹೇಳತ್ತಿದ್ನಲ್ಲ, ಸ್ವಾರ್ಥಿ ಅವರು, ಸ್ವಾರ್ಥಕ್ಕೆ ಆಡ್ತಾನೆ ಕೊಹ್ಲಿ. ಕರೆಕ್ಟ್, ಅವನು ಸ್ವಾರ್ಥಿನೆ, ಸ್ವಾರ್ಥಕ್ಕೆ ಆಡ್ತಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ. ಈಗ ಆ ರನ್ ಹೊಡೆದ್ರೆ ಅದು ಟೀಮ್ಗೆ ತಾನೆ. ಅವನಿನ್ ಮನೆಗೆ ಎತ್ಕೊಂಡು ಹೋಗಂಗಿಲ್ವಲ್ಲ ಅದನ್ನ. ಹಂಗೇನಿಲ್ಲ, ಅವನು ಹೊಡೆದ ಅದು ಹೊಡೆದು ಇಂಡಿಯಾ ಸೋಲ್ತಾ ಇದ್ರೆ ಏನಂತಾರೆ, ಈ ಕೊಹ್ಲಿ ಹೊಡೆದಿದ್ದ ಮ್ಯಾಚಲ್ಲಿ ಭಾಳ ಮ್ಯಾಚಲ್ಲಿ ಗೆದ್ದೇ ಬಿಟ್ಟಿದ್ದಾರೆ ಇಂಡಿಯಾ. ಹಂಗಾಗಿ ಕೆಲವೊಮ್ಮೆ ಸ್ವಾರ್ಥಾನು ಪರೋಪಕಾರ ಮಾಡ ಸಹಾಯ ಮಾಡಿಬಿಡತ್ತೆ, ಟೀಮ್ ಹೆಲ್ಪ್ ಮಾಡುತ್ತೆ. ನರೇಂದ್ರ ಮೋದಿ ಸ್ವಾರ್ಥಿ, ಮತ್ತೆ ತಾನೇ ಗೆದ್ದು ಪಿ ಎಂ ಆಗ್ಬೇಕು ಅಂತಂದ್ರೆ ಆಗ್ಬೇಕು, ಯಾರಿಗೆ ಬೇಡ ಅಂತಾರೆ? ದೇಶ ಆಯ್ಕೆ ಮಾಡೋದಲ್ಲ, ಅಲ್ಟಿಮೇಟ್ಲಿ ಇಟ್ ಹೆಲ್ಪ್ಸ್ ಎ ಟೀಮ್. ಕಷ್ಟಕಾಲದಲ್ಲಿ ಬಂದು ಅವರು ಸೆಂಚುರಿ ಹೊಡೆದ್ರು ಅಂತಂದ್ರೆ, ಸ್ವಾರ್ಥಿ ಅವರು ಸೆಂಚುರಿ ಹೊಡೆದ ಅಂದ್ರೆ ಅರೆ ಟೀಮ್ಗೂ ಬೇಕಿರಲಿಲ್ವಾ ಸೆಂಚುರಿ ಆ ಟೈಮಲ್ಲಿ? ಹೊಡಿಬೇಡ ಹಂಗೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಂದಿರ್ಗೆ, ಅಕ್ಕ ತಂಗಿರ್ಗೆ, ಎಲ್ರಿಗೂ. ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ, ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ. ಪಟ್ಟ 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 ಪ